ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ, ತುಂಬಾ ಸೆಕೆ ಇದೆ. ಅದಕ್ಕೆ ಇವತ್ತಿಂದ ನಾವು ತಂಪು ಪಾನೀಯಗಳು ಮತ್ತು ಐಸ್ ಕ್ರೀಮ್ನ ತೋರಿಸೋಣ ಅಂತ ಇದ್ದೀವಿ. ಫಸ್ಟ್ ಡೇ ಆಗಿರೋದ್ರಿಂದ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ತೋರಿಸ್ತಾ ಇದ್ದೀವಿ. ಮನೆಯಲ್ಲೇ ಈಸಿಯಾಗಿ ತುಂಬ ರುಚಿಯಾಗಿ ಮಾಡ್ಕೋಬೋದು, ತುಂಬ ಬೇಗನೆ ಕೂಡ ಮಾಡ್ಕೋಬೋದು. ಎಲ್ಲರೂ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಾಂಡ್ಲಿನಲ್ಲಿ 3/4 ಲೀಟ್ರಷ್ಟು ನಾರ್ಮಲ್ ಹಾಲು ತೊಗೊಂಡಿದ್ದೀವಿ. ಇದನ್ನು ಇವಾಗ ಚೆನ್ನಾಗಿ ಕಾಯಿಸ್ಬೇಕು. ಈ ಹಾಲನ್ನ ಕಾಯಿಸೋವಾಗ ಒಂದು ಸೌಟ್ ಹಾಕಿ ಇದನ್ನು ತಿರುತ್ತಾನೇ ಇರಿ, ಯಾಕಂದರೆ ಅದು ಕೆನೆ ಕಟ್ಟಬಾರ್ದು. ಕೆನೆ ಕಟ್ಟಿದ್ರೆ ಐಸ್ ಕ್ರೀಮ್ ಚೆನ್ನಾಗಿ ಬರಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಹಾಲು ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಇದರಲ್ಲಿ ಒಂದು 4 ಸ್ಪೂನ್ ಹಾಲನ್ನ ಎತ್ತಿಟ್ಕೊಳ್ಳೋಣ. ನಾವು ಆಗಲೇ ಒಂದು ಸ್ವಲ್ಪ ಹಾಲನ್ನ ಎತ್ತಿಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ನಾನು 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಟರ್ ಸ್ಕಾಚ್ ಫ್ಲೇವರ್ದು. ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಹಾಲು ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ, ಅದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಬಟರ್ ಸ್ಕಾಚ್ ಮಿಕ್ಸ್ಚರ್ನ ಸೇರಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು 5 ಸ್ಪೂನ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸಕ್ಕರೆನೂ ಕರಗಿದೆ, ಹಾಲು ಗಟ್ಟಿಯಾಗಿದೆ. ಇವಾಗ ನಾನು ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಈಗ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ಮಧ್ಯ ಮಧ್ಯ ನಾವು ಒಂದ್ಸಲ ಅದನ್ನ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಅದು ಕೆನೆ ಕಟ್ಕೊಂಡ್ಬಿಡತ್ತಲ್ಲ, ಆಗ ಚೆನ್ನಾಗಿರಲ್ಲ. ನೋಡಿ, ಇವಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾವು ಒಂದ್ ಸ್ವಲ್ಪ ಹಾಲಿನ ಕೆನೆಯನ್ನ ಸೇರಿಸ್ಕೋಬೇಕು. ಆ ಕೆನೆನ ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ. ಇವಾಗ ಕೆನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನ ಈ ತರ ಒಂದು ಸ್ಕ್ವೇರ್ ಬಾಕ್ಸ್, ಸ್ಟೀಲ್ದಾದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ದಾದ್ರೂ ಪರವಾಗಿಲ್ಲ, ಈ ತರದೊಂದು ಬಾಕ್ಸ್ ಅಲ್ಲಿ ಇದನ್ನ ಹಾಕ್ಬೇಕು. ಇದಕ್ಕೆ ಇವಾಗ ಮೇಲ್ಗಡೆಯಿಂದ ಈ ತರ ಯಾವ್ದಾದ್ರೂ ದಪ್ಪ ಪ್ಲಾಸ್ಟಿಕ್ ಕವರ್ನ ಆ ಹಾಲ್ಗೆ ಟಚ್ ಆಗೋ ತರ ಇಟ್ಬಿಟ್ಟು ಇದ್ರ ಲಿಡ್ ಅನ್ನ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 3 ಅವರ್ಸ್ ನಾವು ಫ್ರೀಸರ್ ನಲ್ಲಿ ಇಡಬೇಕು. ಇವಾಗ ಫ್ರೀಸರ್ ಅಲ್ಲಿ ಇಟ್ಟು 3 ಅವರ್ಸ್ ಆಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇವಾಗ ಇದನ್ನ ನಾವು 1 ರೌಂಡ್ ಮಿಕ್ಸಿಗೆ ಹಾಕಿ ತಿರುಗಿಸ್ಕೋಬೇಕು. ನೋಡಿ, ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ಬಾರ್ದು, ಯಾಕೆಂದ್ರೆ ನಾವು ಇದಕ್ಕೆ ಹಾಲಿನ ಕೆನೆ ಎಲ್ಲ ಹಾಕಿದೀವಲ್ಲ, ಸ್ವಲ್ಪ ಬಿಟ್ಟು ಬಿಟ್ಟು ತಿರುಗಿಸ್ಬೇಕು. ನೋಡಿ, ಇವಾಗ ಇದು ರುಬ್ಬಿದ್ದಾಗಿದೆ. ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ. ಇವಾಗ ಇದನ್ನ ಮತ್ತೆ ಇದೇ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ನೋಡಿ, ಇವಾಗ ಟ್ರಾನ್ಸ್ಫರ್ ಮಾಡಿದ್ದಾಗಿದೆ. ಇವಾಗ ಮತ್ತೆ ಇದೇ ಕವರ್ನ ಮುಚ್ಚಿ ಇದೇ ತರ ಅದಕ್ಕೆ ಟಚ್ ಆಗೋ ತರ ಇಟ್ಬಿಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೆ 7 ರಿಂದ 8 ಗಂಟೆ ನಾವು ಫ್ರೀಸರ್ ಅಲ್ಲಿ ಇಟ್ಟರೆ ನಮ್ಮ ಬಟರ್ ಸ್ಕಾಚ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಇವಾಗ ಫ್ರೀಸರ್ ನಲ್ಲಿಟ್ಟು 7 to 8 ಅವರ್ಸ್ ಆಗಿದೆ. ನೋಡಿ ಇದೆಷ್ಟು ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಸರ್ವ್ ಮಾಡಕ್ಕೆ ರೆಡಿ ಇದೆ. ನೋಡಿದ್ರಲ್ಲ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡೋದು ಎಷ್ಟು ಈಸಿ ಅಂತ. ಥ್ಯಾಂಕ್ ಯು.